ಪ್ರಸಕ್ತ ದಿನದಲ್ಲಿ ಚರ್ಚೆಯಾಗ್ತಿರೋ ವಿಚಾರ ದೇಶದ ಹೆಸರಿನ ಬಗ್ಗೆ ಭಾರತ ಇಂಡಿಯಾ ಎರಡೂ ಕೂಡ ಪ್ರಚಲಿತದಲ್ಲಿದೆ ನಮ್ಮೆಲ್ಲರಿಗೂ ಕೂಡ ಇಂಡಿಯಾ ಅಂತಲೂ ಕರಿತೀವಿ ಭಾರತ ಅಂತಲೂ ಕರಿತೀವಿ ಹೀಗಿರುವಾಗ ಭಾರತ್ ಅಂತ ದೇಶದ ಹೆಸರು ಬದಲಾಗುತ್ತಾ ಭಾರತ ಅಥವಾ ಭಾರತ್ ಆಸಿಯಾನ್ ಶೃಂಗಸಭೆಯಲ್ಲೂ ಕೂಡ ಭಾರತದ ಹೆಸರು ಮೊಳಗಿದೆ ಭಾಷಣದುದ್ದಕ್ಕೂ ಕೂಡ ಭಾರತ್ ಅಂತ ಮೋದಿ ಉಲ್ಲೇಖ ಮಾಡಿದ್ದಾರೆ ಭಾಷಣದಲ್ಲಿ इंडिया अंत अंदरे नम्म देशद हेसरु एल्लेल्लि बंतो आ जागदल्लेल्ल इंडिया इल्लि तनक इंडिया अंत इद्दरु भारत अंत प्रस्ताप माडिदरे इदु तप्प गोत्तिल्ल याके इष्टोंदु चर्चे आग्ता इदे अदु कूड गोत्तिल्ल इदीग शृंग सभेयल्लि कूड प्रधानी नरेंद्र मोदी अवरु आसियान नल्लि इद्दारल्ल इंडोनेशियाद क्यापिटल जकर्ता इल्लि ओंदु एनु मोदी अवरु आसियान शृंग सभेयल्लि भागी आगिद्रु आग इल्लि इंडिया अंत इद्दंतह जागदल्लि भारत भारत अंत बळसिदारे ಈಗ ಚರ್ಚೆ ಆಗ್ತಾ ಇರುವಂತದ್ದು ಇದು ಇಂಡಿಯಾ ಅನ್ನೋ ಪದವನ್ನ ತೆಗೆದು ಭಾರತ ಅಂತ ಮಾತ್ರ ಇನ್ನು ಮುಂದೆ ಉಲ್ಲೇಖ ಮಾಡಲಾಗುತ್ತಾ ಬದಲಾಯಿಸಲಾಗುತ್ತಾ ಅನ್ನೋ ಪ್ರಶ್ನೆಗೆ ಮತ್ತಷ್ಟು ಪುಷ್ಟಿ ಕೊಟ್ಟಂಗೆ ಕಾಣಿಸ್ತಾ ಇದೆ ಸದ್ಯ ಇಂಡೋನೇಷ್ಯಾದ ಕ್ಯಾಪಿಟಲ್ ಆಗಿರೋ ಜಕರ್ತಾದಲ್ಲಿ ಒಂದು ಆಸಿಯಾನ್ ಶೃಂಗಸಭೆ ನಡೆಯತಾ ಇದೆ ಅದರಲ್ಲಿ ಮೋದಿ ಕೂಡ ಭಾಗಿಯಾಗಿದ್ದಾರೆ ಗಮನಿಸ್ತಾ ಇದ್ದೀರಿ ದೇಶಕ್ಕೆ ಸಂಬಂಧಪಟ್ಟಂತೆ ಜಾಗತಿಕವಾಗಿ ಮತ್ತು ಆರ್ಥಿಕವಾಗಿ ಏನೆಲ್ಲ ವಿಚಾರಗಳು ಚರ್ಚೆಯಾಗುತ್ತೆ ಅದನ್ನು ಮಾತನಾಡುವ ಸಂದರ್ಭದಲ್ಲಿ ದೇಶದ ಹೆಸರು ಬಂದ ಜಾಗದಲ್ಲಿ ಇಂಡಿಯಾ ಅನ್ನುವ ಬದಲಿಗೆ ಭಾರತ ಅಂತ ಬಳಸಿದ್ದಾರೆ ಇದು ಹೊಸದ ಅಷ್ಟೊಂದು ವಿಶೇಷತೆಯನ್ನು ಯಾಕೆ ಪಡೆದುಕೊಳ್ಳತಾ ಇದೆ ಅನ್ನುವಂತದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ವಿರೋಧ ಪಕ್ಷಗಳು ಎಂಪಿ ಚುನಾವಣೆಗೆ ಭರ್ಜರಿ ಸಿದ್ಧತೆಯಾಗ್ತಿರೋ ಬೆನ್ನಲ್ಲೇ INDIA ಅನ್ನುವ ಅವರ ಮೈತ್ರಿಕೂಟಕ್ಕೆ ಹೆಸರನ್ನ ಇಟ್ಕೊಂಡಿದ್ದಾರೆ ಅದಕ್ಕೆ ಟಕ್ಕರ್ ಕೊಡ್ತಾ ಇದೆ ಬಿಜೆಪಿ ಅನ್ನೋ ಹಿನ್ನೆಲೆಯಲ್ಲಿ ಇದೀಗ G20 ಶೃಂಗಸಭೆ ನಮ್ಮ ಕ್ಯಾಪಿಟಲ್ ಅಲ್ಲಿ ನಡೀತಾ ಇದೆಯಲ್ಲ ಡೆಲ್ಲಿಯಲ್ಲಿ ಮುಂಬರುವ ದಿನಗಳಲ್ಲಿ ಅದಕ್ಕೂ ಕೂಡ ರಾಷ್ಟ್ರಪತಿಯವರು ಕರೆದಿರೋ ಒಂದು ವಿಶೇಷ ಔತಣ ಕೂಟಕ್ಕೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅನ್ನುವಂಥದ್ದನ್ನ ಭಾರತ ಅಂತ ಬದಲಾವಣೆ ಮಾಡಲಾಗಿದೆ ಅದು ಇದೀಗ ಚರ್ಚಾ ವಿಚಾರವಾಗಿ ಬದಲಾಗ್ತಾ ಇದೆ ಸದ್ಯ ದೇಶದ ಹೆಸರಿನ ವಿಚಾರ ಚರ್ಚೆಯಲ್ಲಿದೆ ರಾಜ್ಯದಲ್ಲಿ ಚಾಲ್ತಿಯಲ್ಲಿದೆ ಇದೀಗ ಮೋದಿ ಅವರು ವಿದೇಶದಲ್ಲಿದ್ದಾರೆ ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದಾರೆ ಆಸಿಯಾನ್ ಶೃಂಗಸಭೆಯಲ್ಲಿ ಇಂಡೋನೇಷ್ಯಾದ ಕ್ಯಾಪಿಟಲ್ ಆಗಿರೋ ಜಕರ್ತಾದಲ್ಲಿ ಈ ಒಂದು ಶೃಂಗಸಭೆ ನಡೀತಾ ಇದೆ ಬಟ್ ಇಲ್ಲಿ ಬಹಳ ಆಕರ್ಷಣೆ ಮಾಡ್ತಾ ಇರುವಂತಹ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಮೋದಿ ಅವರು ಭಾಷಣ ಮಾಡೋ ಸಂದರ್ಭದಲ್ಲಿ ಇಂಡಿಯಾ ಅಥವಾ ನಮ್ಮ ದೇಶದ ಹೆಸರು ಎಲ್ಲೆಲ್ಲಿ ಬರುತ್ತೋ ಅದನ್ನು ಇಂಡಿಯಾ ಅನ್ನುವಂಥದ್ದನ್ನು ಬಳಸೇ ಇಲ್ಲ ಬರೀ ಭಾರತ್ ಅಂತ ಹೆಸರು ಬಳಸಿದ್ದಾರೆ ಇದು ಹಾಗಾದ್ರೆ ಬದಲಾವಣೆಯ ಸಂಕೇತನ ಅನ್ನೋ ಪ್ರಶ್ನೆ ಹಮಾರಿ ಪಾರ್ಟ್ನರ್ಶಿಪ್ ಹಮನೆ ಚೌಥೆ ದಶಕ ಮೇ ಪ್ರವೇಶ ಕರ್ ರಹಿ ಹೈ ಐಸೆ ಮೇ ಭಾರತ್ ಆಸಿಯಾನ್ ಸಮಿಟ್ ಉಸ್ಕೋ ಕೋಚೇರ್ ಕರ್ನಾ ಮೇರೆ ಲಿಯೆ ಬಹುತ್ ಹಿ ಪ್ರಸನ್ನತಾ ಕಾ ವಿಷಯ ಹೈ इस समिट के शानदार आयोजन के लिए राष्ट्रपति विडोडो को मैं हृदय से अभिनंदन करता हूं और उनका आभार व्यक्त करता हूं और आसियान समूह की कुशल अध्यक्षता के लिए उनको बहुत बहुत बधाई बहुत बहुत अभिनंदन कंबोडिया के प्रधानमंत्री हिज एक्सेलेंसी हुन मानेट को हाल ही में पदभार ग्रहण करने के लिए मैं हार्दिक बधाई देता हूं मैं इस बैठक में ऑब्जर्वर के रूप में तिमोर लेस्ते के प्रधानमंत्री हिज एक्सेलेंसी सेनाना गुजमाओ का भी हृदय से स्वागत करता हूं योर मैजेस्टी एक्सेलेंसी हमारी हिस्ट्री और ज्योग्राफी भारत और आसियान को जोड़ते हैं साथ ही साझा वैल्यूज क्षेत्रीय एकता शांति समृद्धि और मल्टीपोलर वर्ल्ड में साझा विश्वास भी हमें आपस में जोड़ता है आसियान भारत की एक्ट ईस्ट पॉलिसी का केंद्रीय स्तंभ है
ಸದ್ಯ 140 ಕೋಟಿ ಜನಸಂಖ್ಯೆಯಲ್ಲಿ ಅಬ್ಬಬ್ಬ ಅಂದ್ರೆ 50-60 ಲಕ್ಷ ಜನರನ್ನ ರಾಜಕೀಯ ನಾಯಕರು ಅಂತ ತೆಗೆದಿಡೋಣ. ಉಳಿದಂತಹ ಜನಸಾಮಾನ್ಯರು ಅಂದ್ರೆ ನಾವು ನೀವು ಕೆಲಸ ಮಾಡಿಕೊಂಡು ದುಡಿದು ಅವತ್ತು ತಿನ್ನುವಂಥವ್ರು ಈ ವಿಚಾರವನ್ನ ಎಷ್ಟು ಅಂದ್ರೆ ಈ ವಿಚಾರಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದಾರೆ. ನಾವು ಇಂಡಿಯಾ ಅಂತಲೂ ಒಪ್ಕೊಂಡಿದ್ದೀವಿ, ಭಾರತ ಅಂತಲೂ ಕರಿತೀವಿ. ಹೊರದೇಶಗಳಲ್ಲಿದ್ದಾಗ ಸಾಮಾನ್ಯವಾಗಿ ಇಂಡಿಯಾ ಅನ್ನುವ ಹೆಸರು ಪ್ರಚಲಿತದಲ್ಲಿತ್ತು. ನಾವು ಒಳಗಿದ್ದಾಗ ನಮ್ಮ ದೇಶ ಭಾರತ ಅಂತ ಮಾತಾಡ್ತಾ ಇದ್ವಿ. ಹೀಗಿರುವಾಗ ಜನಸಾಮಾನ್ಯರು ಈ ವಿಚಾರಕ್ಕೆ ಮನ್ನಣೆ ಕೊಡ್ತಾ ಇದ್ದಾರಾ ಅಥವಾ ಕೇವಲ ರಾಜಕೀಯ ನಾಯಕರು ಎಮೋಷನಲ್ ಆಗಿ ಆಟ ಆಡ್ತಾ ಇರುವಂಥದ್ದ ಇದು ಪ್ರಶ್ನೆ.